ಸರಿ ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ಮೊದಲಿಗೆ ಹೇಮಂತ್ ಅವರು ನಂಜನಗೂಡಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 28/6/2006, ಸಮಯ 5:20 ಸಂಜೆ. ಅವರ ಪ್ರಶ್ನೆ, ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ. ಹೇಮಂತ್ ಅವರ ಪ್ರಶ್ನೆ ಶಿಕ್ಷಣಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ನಿಮಗೆ ನೋಡಿ, ಈಗ ಪ್ರಸ್ತುತ ಶುಕ್ರ ದಶೆಯಲ್ಲಿ ಶನಿಶ್ಚರನ ಬುಧ ದಶೆಯಲ್ಲಿ ಶನಿಶ್ಚರನ ಭುಕ್ತಿ ನಡೀತಾ ಇದೆ. ಬುಧ ದಶೆ ಶನಿಶ್ಚರನ ಭುಕ್ತಿ. ಈ ಬುಧ ನಿಮ್ಮ ಜಾತಕದಲ್ಲಿ ಒಳ್ಳೆಯ ಸ್ಥಾನದಲ್ಲಿ, ಭಾಗ್ಯಸ್ಥಾನದಲ್ಲಿ ಇದ್ದಾನೆ. ಒಳ್ಳೆಯದು, ತುಂಬ ಒಳ್ಳೆಯದು. ಶುಕ್ರ ತುಂಬ ಚೆನ್ನಾಗಿದ್ದಾನೆ ನಿಮಗೆ, ಅದು ಒಳ್ಳೆಯದು. ಪಂಚಮಾಧಿಪತಿ ಗುರು ವೇದಲ್ಲಿದ್ದಾನೆ. ಸ್ವಲ್ಪ ಗುರು ಸೇವೆ ಮಾಡಿ. ಪ್ರತಿ ಗುರುವಾರ ಗುರುವಾರ ಗುರುಮಂದಿರಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ. ಗುರುವಿಗೆ ಜೇನಿನ ಅಭಿಷೇಕ ಮಾಡಿ ಸ್ವಲ್ಪ ಪ್ರಸಾದ ತೆಗೆದುಕೊಳ್ಳಿ. ಅದು ತುಂಬ ಸಹಾಯವಾಗುತ್ತೆ. ನಿಮ್ಮ ಜಾತಕದಲ್ಲಿ ಶುಕ್ರ ಚೆನ್ನಾಗಿರೋದ್ರಿಂದ ಡಿಸೈನಿಂಗ್ ಫೀಲ್ಡ್ಸ್ ತುಂಬ ಚೆನ್ನಾಗಾಗುತ್ತೆ. ಶ್ರದ್ಧೆಯಿಂದ ಮನಸ್ಸಿಟ್ಟು ಓದಿದ್ರೆ ಒಳ್ಳೆ ಪ್ರತಿಭಾಶಾಲಿಗಳಾಗ್ತೀರ. ಅದು ಒಳ್ಳೆಯ ಯೋಗ, ಅದನ್ನು ಮಾಲವ್ಯ ಯೋಗ ಅಂತ ಕರೀತಾರೆ. ಹೀಗಾಗಿ ಆ ಯೋಗದ ಫಲ ನಿಮಗೆ ಬರಬೇಕಲ್ಲ, ಹೀಗಾಗಿ ಸ್ವಲ್ಪ ತಪಸ್ ಮಾಡಬೇಕು. ನೀವು ಕಠಿಣವಾದ ಸವಾಲನ್ನು ತಗೋಬೇಕು, ಅನುಕೂಲ ಆಗುತ್ತೆ. ನೋಡಿ, ಈಗ ನಿಮಗೆ ನಡೀತಾ ಇರ್ತಕ್ಕಂಥ ಕಾಲ ಇದೆಯಲ್ಲ, ಶನಿಶ್ಚರನ ಭುಕ್ತಿ. ಈಗಷ್ಟೇ ಶನಿ ಬಗ್ಗೆ ಹೇಳ್ತಾ ಇದ್ನಲ್ಲ, ಆತ ಕಠಿಣ ಸವಾಲನ್ನು ತಂದು ಕೊಡ್ತಾನೆ. ತಂದು ಕೊಡಬೇಕು, ತಗೋಬೇಕು ನೀವೇ. ಆಗ ಅನುಕೂಲ ಆಗುತ್ತೆ. ಚೆನ್ನಾಗಿದೆ, ಚೆನ್ನಾಗಿ ಓದಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಅಶ್ವಿತಾ ಅವರು ಮಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 15/12/2006, ಸಮಯ 12:17 ಮಧ್ಯರಾತ್ರಿ. ಅವರ ಪ್ರಶ್ನೆ, ಈಗ ಬಿಕಾಂ ಮಾಡ್ತಾ ಇದ್ದೀನಿ, ಶಿಕ್ಷಣ ಮತ್ತು ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ. ಅಶ್ವಿತಾ ಅವರ ಪ್ರಶ್ನೆ ಶಿಕ್ಷಣಕ್ಕೆ ಸಂಬಂಧಿಸಿದ ಹಾಗೆ ವೃತ್ತಿಗೆ ಸಂಬಂಧಿಸಿದ ಹಾಗೆ ಎರಡು ಪ್ರಶ್ನೆ ಕಳಿಸಿದ್ದಾರೆ. ಜಾತಕ ನೋಡೋಣ. ಈ ದಿವಸೆಲ್ಲ ಶಿಕ್ಷಣಕ್ಕೆ ಸಂಬಂಧಿಸಿದ್ದೇ ಬರ್ತಾ ಇದೆ ಪ್ರಶ್ನೆಗಳು. ನೋಡಿ, ಇದು ಸಿಂಹಲಗ್ನ, ಲಗ್ನದಲ್ಲಿ ಶನಿ ಇದ್ದಾನೆ, ಕಠಿಣತೆಯನ್ನು ತಂದುಕೊಡ್ತಾನೆ ಇವನು. ಇದು ಈಗ ನಿಮಗೆ ನಡೀತಾ ಇರತಕ್ಕಂಥದ್ದು ರಾಹುದಶೆಯಲ್ಲಿ ಈಗ ಬುಧನ ಒಂದು ಭುಕ್ತಿ ನಡೀತಾ ಇದೆ. ಬುಧ ಜಾತಕದಲ್ಲಿ ದ್ವಿತೀಯಾಧಿಪತಿ ಅವನು ಚತುರ್ಥದಲ್ಲಿದ್ದಾನೆ, ಶತ್ರು ಕ್ಷೇತ್ರದಲ್ಲಿ, ಮತ್ತು ಅವನು ಮೌಢ್ಯನಾಗೂ ಇದ್ದಾನೆ. ನೋಡಿ, ಪ್ರತಿ ದಿವಸ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಅದು ತುಂಬ ಸಹಾಯವಾಗುತ್ತೆ. ನಿಮಗೆ ಪಂಚಮಾಧಿಪತಿ ಚತುರ್ಥದಲ್ಲಿ, ಚತುರ್ಥದ ಅಧಿಪತಿ ಚತುರ್ಥ ಸ್ಥಾನದಲ್ಲಿ, ಕುಜ ಇರತಕ್ಕಂಥದ್ದು, ಇದೆಲ್ಲ ಒಳ್ಳೆಯ ಲಕ್ಷಣ, ಇದರಲ್ಲಿ ಏನು ಸಂಶಯ ಇಲ್ಲ. ಬಹಳ ಮುಖ್ಯವಾಗಿ ನಿಮಗೆ ಕುಜನ ಅನುಗ್ರಹ ಚೆನ್ನಾಗಿದೆ. ಹೀಗಾಗಿ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ನೀವು ತೊಗೊಂಡಿರೋದು ಬಿ ಕಾಮ್, ಆದರೆ ನಿಮಗೆ ಅನುಗ್ರಹ ಇರತಕ್ಕಂಥದ್ದು ಕುಜನದ್ದು. ಹೀಗಾಗಿ ನೋಡಿ, ಯೋಚನೆ ಮಾಡಿ, ನೀವು ಬಿ ಕಾಮ್ ಅಧ್ಯಯನ ಮಾಡಿ ಈ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಇರತಕ್ಕಂಥ ಕ್ಷೇತ್ರಗಳಲ್ಲಿ ನೀವೇ ಅಕೌಂಟೆಂಟ್ ಆಗಲಿಕ್ಕೆ ಅವಕಾಶ ಇದೆ ಖಂಡಿತ. ಅಂಥ ಕ್ಷೇತ್ರಗಳಲ್ಲಿ ಅಂತೂ ಅವನು ಆ ಕ್ಷೇತ್ರ ತಂದು ಕೊಡ್ತಾನೆ. ಆ ಒಂದು ಫಲ ಖಂಡಿತ ಇದೆ, ರುಚಕ ಯೋಗದ ಫಲ ಖಂಡಿತ ಇದೆ. ಯೋಚನೆ ಮಾಡೋದು ಬೇಡ, ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ. ವಿಷ್ಣು ಸಹಸ್ರನಾಮ ತಪ್ಪದೇ ಹೇಳ್ಕೊಳ್ಳಿ. ಸರಿ ಶಾಸ್ತ್ರಿಗಳೇ, ಇನ್ನು ಅನ್ವೇಶ್ ಅವರು ಮಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 8/7/2008, ಸಮಯ 6:22 ಬೆಳಗ್ಗೆ. ಅವರ ಪ್ರಶ್ನೆ, ಈಗ SSLC ಮಾಡ್ತಾ ಇದ್ದೀನಿ, ಮುಂದಿನ ಶಿಕ್ಷಣ ಮತ್ತು ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ. ಅನ್ವೇಶ್ ಅವರ ಪ್ರಶ್ನೆ ಕೂಡ ಶಿಕ್ಷಣ ಮತ್ತು ಕೆಲಸಕ್ಕೆ ಸಂಬಂಧಿಸಿದ್ದೇ ಆಗಿದೆ. ನೋಡೋಣ ನಿಮ್ಮ ಜಾತಕದಲ್ಲಿ ವಿದ್ಯಾಧಿಪತಿ ಹೇಗಿದ್ದಾನೆ ಅಂತ. ನೋಡಿ, ತಮ್ಮದು ಮಿಥುನ ಲಗ್ನ, ಬುಧಾದಿತ್ಯ ಯೋಗ ಏರ್ಪಾಡಾಗಿದೆ. ಅಲ್ಲಿ ಬುಧ ಸ್ವಕ್ಷೇತ್ರದಲ್ಲಿದ್ದಾನೆ, ಸಪ್ತಮದಲ್ಲಿ ಗುರುವಿದ್ದಾನೆ. ಒಂದು ಕಡೆ ಭದ್ರಯೋಗ, ಒಂದು ಕಡೆ ಹಂಸಯೋಗ. ಹೀಗಾಗಿ ಒಳ್ಳೆಯ ಚೆನ್ನಾಗಿದೆ ಇದು. ಮತ್ತು ಬುಧ ಮೌಢ್ಯನಾಗಿಲ್ಲ, ಇದು ತುಂಬ ತುಂಬ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ರವಿ ಬುಧರು ಒಟ್ಟಾಗಿರ್ತಾರೆ, ಅದನ್ನು ಅವ್ರ ಜೊತೆಗಿದ್ದರೆ ಸಾಕು ಬುಧಾದಿತ್ಯ ಯೋಗ ಅಂತ ಅಂದ್ಬಿಡ್ತಾರೆ. ಅರೆ, ಬುಧ ಅವನಿಗೆ ಪ್ರಕಾಶಮಾನತೆ ಬೇಡ, ಅವನಿಗೆ ಅವನದೇ ಆದ ಕೆಪಾಸಿಟಿ ಬೇಡವಾ, ಅದನ್ನು ಗುರುತಿಸ್ಬೇಕು. ಹೀಗಾಗಿ ಅವನು ಮೌಢ್ಯನಾಗಿರಬಾರ್ದು, ರವಿ ಜೊತೆಗಿರಬೇಕು. ಆಗ ನೋಡಿ ಬುಧಾದಿತ್ಯ ಯೋಗ ನಿಜವಾದ ಬುಧಾದಿತ್ಯ ಯೋಗ ಇದು. ನೋಡಿ, ನಿಜವಾಗಿ ತುಂಬ ಚೆನ್ನಾಗಿ ನೀವು ಮೆಡಿಕಲ್ ಮಾಡಬಹುದು ಪ್ರಯತ್ನಪಟ್ಟರೆ. ಒಳ್ಳೆ ಗುರಿ ಇಟ್ಕೊಳ್ಳಿ, ನಿಸ್ಸಂಶಯವಾಗಿ ನೀವು ಮೆಡಿಕಲ್ ಮಾಡಲಿಕ್ಕೆ, ಅಂದರೆ ಒಳ್ಳೆ ವೈದ್ಯರಾಗಲಿಕ್ಕೆ ಅವಕಾಶ ಖಂಡಿತ ಇದೆ. ಗುರು ದೃಷ್ಟಿ ಇದೆ, MD ಮಾಡಬಹುದು, ಸ್ಕಿನ್ ಸ್ಪೆಷಲಿಸ್ಟ್ ಆಗಬಹುದು, ಅಥವಾ ಗುರು ಚೆನ್ನಾಗಿದ್ದಾನಲ್ಲ ಹೀಗಾಗಿ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಅಂತೀವಲ್ಲ, ಅದು ಕೂಡ ಆಗಲಿಕ್ಕೆ ಸಾಧ್ಯತೆ ಇದೆ. ಚೆನ್ನಾಗಿದೆ ಅಂತೂ ಒಳ್ಳೆಯ ಗುರಿ ಇಟ್ಕೊಳ್ಳಿ, ಚೆನ್ನಾಗಿ ಓದಿ. ಲಕ್ಷಣ ಚೆನ್ನಾಗಿರುವಾಗ ಆ ಫಲವೂ ಚೆನ್ನಾಗಿರುತ್ತೆ, ಒಳ್ಳೆಯದಾಗಲಿ.
ಸರಿ ಶಾಸ್ತ್ರಿಗಳೇ, ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಇನ್ನು ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದುಕೊಳ್ತಾ ಇದ್ರೆ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ, ಸಮಯ ಮತ್ತು ಪ್ರಶ್ನೆಯನ್ನು ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ. ಮುಂದಿನ ಹಂತದಲ್ಲಿ 12 ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ಅಂತ ನೋಡೋಣ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.